ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಭೀಕರ ಯುದ್ಧ ಇನ್ನೂ ಮುಂದುವರಿತಾ ಇದೆ. ರಷ್ಯಾದ ಮಾರಣಾಂತಿಕ ದಾಳಿಯಿಂದ ಉಕ್ರೇನ್ ಜರ್ಜರಿತವಾಗಿದೆ. ಹೀಗಿರುವಾಗ ಬ್ರಿಟನ್ನ ಗುಪ್ತಚರ ಸಂಸ್ಥೆ MI6ನ ಮುಖ್ಯಸ್ಥರು ಆಘಾತಕಾರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದು ಇದು ಇಡೀ ವಿಶ್ವದಲ್ಲಿ ಸಂಚಲನ ಮೂಡಿಸಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸಾವನ್ನಪ್ಪಿದ್ದಾರೆ ಅಂತ ಬ್ರಿಟನ್ನ ಗುಪ್ತಚರ ಸಂಸ್ಥೆ MI6 ಮುಖ್ಯಸ್ಥರು ಹೇಳಿದ್ದಾರೆ. ಪುಟಿನ್ ಸಾವಿನ ರಹಸ್ಯವನ್ನ ಅವರ ಸಹೋದ್ಯೋಗಿಗಳು ತಿಂಗಳುಗಳ ತನಕ ಜಗತ್ತಿಗೆ ಮರೆ ಮಾಡ್ತಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪುಟಿನ್ ಸಾವನ್ನಪ್ಪಿರೋ ಸಾಧ್ಯತೆ ದಟ್ಟವಾಗಿದೆ. ಅವರ ಅಧಿಕಾರವನ್ನ ಅಲ್ಲಿರೋ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ಪುಟಿನ್ರಂತೆ ಕಾಣುವ ಇನ್ನೊಬ್ಬ ವ್ಯಕ್ತಿಯನ್ನ ತೋರಿಸ್ತಿದ್ದಾರೆ ಅಂತ MI6 ಹೇಳ್ಕೊಂಡಿದೆ. ಪುಟಿನ್ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಖಚಿತಪಡಿಸಿರೋ MI6 ಈ ವರದಿಯನ್ನ ಮಾಡಿದೆ. ಪುಟಿನ್ ಏನಾದರೂ ಸಾವನ್ನಪ್ಪಿದ್ರೆ ಅದನ್ನ ತಿಂಗಳುಗಳ ತನಕ ಮರೆ ಮಾಡಲಾಗುತ್ತೆ. ಈಗಾಗಲೇ ಸಾವನ್ನಪ್ಪಿರೋ ಸಾಧ್ಯತೆ ಇದೆ, ಅದನ್ನ ಕಂಡುಹಿಡಿಯೋದು ಮಾತ್ರ ಅಸಾಧ್ಯ ಅಂತ MI6 ಹೇಳ್ಕೊಂಡಿದೆ. ಪುಟಿನ್ ಸಾವಿನ ಬಗ್ಗೆ ಯಾಕೆ ಮರೆ ಮಾಚ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ವಿವರಣೆಯನ್ನ ಕೊಟ್ಟಿದೆ. ಒಂದ್ ವೇಳೆ ಅವರ ಸಾವಿನ ಸುದ್ದಿ ಹೊರಗಡೆ ಬಂದ್ರೆ ರಷ್ಯಾದಲ್ಲಿ ದಂಗೆ ಏಳ್ಬಹುದು. ಪುಟಿನ್ ಸಹಚರರು ಅದಕ್ಕಾಗಿ ಭಯ ಪಡ್ತಿದ್ದಾರೆ. ಉಕ್ರೇನ್ನಿಂದ ಸೇನೆ ಕೂಡ ಬರಬಹುದು. ಪುಟಿನ್ ಸಾವು ನಮ್ಮನ್ನ ದುರ್ಬಲಗೊಳಿಸುತ್ತೆ, ಅಧಿಕಾರ ಕೂಡ ಹೋಗುತ್ತೆ. ಹೀಗಾಗಿ ಪುಟಿನ್ ಜೀವಂತವಾಗಿದ್ದಾರೆ ಅನ್ನೋದೇ ಒಳ್ಳೆಯದು ಅಂತ ಪುಟಿನ್ ಆಪ್ತರು ಅವರ ಸಾವಿನ ಬಗ್ಗೆ ಮರೆಮಾಚುತ್ತಿದ್ದಾರೆ ಅಂತ MI6 ಹೇಳಿದೆ. ಇತ್ತೀಚೆಗಷ್ಟೇ ರಷ್ಯಾದ ಬಿಲಿಯನೇರ್ ಉದ್ಯಮಿಯೊಬ್ಬರು ಪುಟಿನ್ ಅನಾರೋಗ್ಯದ ಬಗ್ಗೆ ಮಾತನಾಡಿದ್ರು. ಅವರಿಗೆ ರಕ್ತದ ಕ್ಯಾನ್ಸರ್ ಇದೆ, ಅವರ ಸ್ಥಿತಿ ಚೆನ್ನಾಗಿಲ್ಲ, ಉಕ್ರೇನ್ ಮೇಲಿನ ದಾಳಿಗೂ ಮುನ್ನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಿದ್ರು.